ರಾಜ್ಯಶಾಸ್ತ್ರ ಆನ್ಲೈನ್ ಕ್ಲಾಸ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಜಾನ್ ಆಸ್ಟಿನ್ನ ಪರಮಾಧಿಕಾರ ಏಕಾತ್ಮಕ ಪರಮಾಧಿಕಾರ ಸಿದ್ಧಾಂತದ ಬಗ್ಗೆ ಒಂದು ಚಿಂತನೆಯನ್ನ ಮಾಡ್ತಿದ್ವಿ. ಈ ಚಿಂತನೆಯನ್ನ ಅಂದ್ರೆ ಈ ಸಿದ್ಧಾಂತದ ಒಂದಷ್ಟು ಅವಲೋಕನೆಯನ್ನ ಇಂದಿನ ಕ್ಲಾಸ್ನಲ್ಲಿ ಮಾಡ್ತಾ ಹೋಗೋಣ. ಅದಕ್ಕೆ ಯಾವೆಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡಲಾಗಿದೆ, ಯಾವ ರೀತಿಯಾಗಿ ಅದನ್ನ ವಿಮರ್ಶೆ ಅನ್ನುವಂಥದ್ದನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಾವು ಒಟ್ಟಾರೆಯಾಗಿ ಇವತ್ತು ಆ ಒಂದು ಈ ಒಂದು ಕ್ಲಾಸ್ನಲ್ಲಿ ಅದರ ಬಗ್ಗೆ ಒಂದು ಚಿಂತನೆಯನ್ನ ಒಂದಷ್ಟು ಅವಲೋಕನೆಯನ್ನ ನಾವು ಮಾಡ್ತಾ ಹೋಗೋಣ. ಮೊದಲಿಗೆ ಒಟ್ಟು ಇದರಲ್ಲಿ ಹತ್ತು ಪಾಯಿಂಟ್ಸ್ ಬರ್ತವೆ, ಹತ್ತು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಅವರು ಅದಕ್ಕೆ ಒಂದಷ್ಟು ವಿಮರ್ಶೆಯನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಮೊದಲನೇದು ಅಂದ್ರೆ ಪರಮಾಧಿಕಾರವು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯ ಕೈಯಲ್ಲಿ ಇರೋದಿಲ್ಲ. ಪರಮಾಧಿಕಾರವು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯ ಕೈಯಲ್ಲಿ ಇರೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಯಾಕಂದ್ರೆ ಪರಮಾಧಿಕಾರವು ಸರ್ವಾಧಿಕಾರಿಯಾಗಿದ್ದರೂ ಕೂಡ ಅಂದ್ರೆ ಯಾವ ವ್ಯಕ್ತಿ ಪರಮಾಧಿಕಾರವನ್ನ ಚಲಾಯಿಸ್ತಿದಾನೋ ಆ ವ್ಯಕ್ತಿ ಅವನು ಸರ್ವಾಧಿಕಾರಿಯಾಗಿದ್ದರೂ ಕೂಡ ಅವನು ರೂಢಿ ಸಂಪ್ರದಾಯಗಳಿಗೆ ತಕ್ಕಂತೆ ತನ್ನ ಅಧಿಕಾರವನ್ನ ಚಲಾಯಿಸ್ತಾನೆ. ಅಂದ್ರೆ ಪರಮಾಧಿಕಾರವನ್ನ ಚಲಾಯಿಸುವಂತಹ ವ್ಯಕ್ತಿ ಏನಾಗಿರ್ತಾನೆ, ಅವನು ಸರ್ವಾಧಿಕಾರಿ ಆಗಿದ್ರೂ ಕೂಡ ಆ ದೇಶದ ರೂಢಿ ಸಂಪ್ರದಾಯಗಳಿಗೆ ತಕ್ಕಂತೆ ತನ್ನ ಅಧಿಕಾರವನ್ನ ಚಲಾಯಿಸ್ತಾನೆ. ಹೊರತಾಗಿ ಒಂದು ವೇಳೆ ಅವನು ರೂಢಿ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಅವುಗಳನ್ನ ಮೀರಿಬಿಟ್ಟು ಅವನು ಒಂದು ವೇಳೆ ತನ್ನ ಪರಮಾಧಿಕಾರವನ್ನ ಚಲಾಯಿಸಿದ್ದೆ ಆದರೆ ಅವನು ಜನತೆಯಿಂದ ವಿರೋಧವನ್ನ ವ್ಯಕ್ತಪಡಿಸತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೊಂದು ಉತ್ತಮವಾದಂತಹ ಉದಾಹರಣೆ ಅಂದ್ರೆ ಇಂದಿನ ಈಜಿಪ್ಟ್ ಲಿಬಿಯಾಗಳಲ್ಲಿ ಅದಂತ ಒಂದಷ್ಟು ನಾವು ಘಟನೆಗಳನ್ನ ಗಮನಿಸಿದಾಗ ಇದು ಸತ್ಯ ಅಂತ ನಮಗೆ ಅರಿವಿಗೆ ಖಂಡಿತವಾಗಲೂ ಬಂದೇ ಬರುತ್ತೆ. ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಸರ್ವಾಧಿಕಾರಿಗಳು ಜನತೆಯ ವಿರುದ್ಧವಾಗಿ ಜನತೆಯ ಆಶೋತ್ತರಗಳಿಗೆ ವಿರುದ್ಧವಾಗಿ ತಮ್ಮ ಪರಮಾಧಿಕಾರವನ್ನ ಚಲಾಯಿಸಿದಾಗ ಇಡೀ ಆ ಪರಮಾಧಿಕಾರವನ್ನ ಚಲಾಯಿಸುವಂತಹ ಅಧ್ಯಕ್ಷರನ್ನೇ ಕಿತ್ತ ಬಿಸಾಕಿದ್ರು. ಜನರೆಲ್ಲ ಬೀದಿಗೆ ಹಿಡಿದು ಹೋರಾಟವನ್ನ ಮಾಡುವುದರ ಮೂಲಕ ಅವರನ್ನ ಅಧಿಕಾರದಿಂದನೆ ಕಿತ್ತು ಬಿಸಾಕುವಷ್ಟು ಮಟ್ಟಿಗೆ ಜನ ಬೀದಿಗೆ ಇಳಿಸ್ತಾರೆ. ಖಂಡಿತವಾಗ್ಲೂ ಬೀದಿಗೆ ಇಳಿದು ಅವರನ್ನ ಅಧಿಕಾರದಿಂದನೆ ಹೊರದೂಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಮರಿಬಾರದು. ಇನ್ನ ಈ ಪರಮಾಧಿಕಾರ ಅಂತದ್ದು ನಿರಂಕುಶವಾದದ್ದು ಅಂತದ್ದೇ ಒಂದು ದೊಡ್ಡವಾದ ಭ್ರಮೆ ಅಂತ ಹೇಳ್ತಾರೆ. ನಿರಂಕುಶವಾದದ್ದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಪರಮಾಧಿಕಾರ ಅದೊಂದು ನಿರಂಕುಶವಾದದ್ದು ಅನ್ನೋದೇ ಒಂದು ದೊಡ್ಡದಾಗಿರ್ತಕ್ಕಂತಹ ಭ್ರಮೆ ಅಂತ ಹೇಳ್ತಾರೆ. ಅದೇ ಭ್ರಮೆ ಅಂದ್ರೆ ನೋಡಿ, ಪರಮಾಧಿಕಾರವು ಕಾನೂನಿನಿಂದ ನೋಡಿ ಸಂವಿಧಾನಾತ್ಮಕವಾದ ಕಾನೂನಿನಿಂದ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಪರಮಾಧಿಕಾರವನ್ನ ಆಂತರಿಕವಾಗಿ ಸಂವಿಧಾನ ಅದನ್ನ ನಿಯಂತ್ರಣವನ್ನ ಮಾಡಿದ್ರೆ ಬಾಹ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನುಗಳು ಅವರ ಪರಮಾಧಿಕಾರವನ್ನ ನಿಯಂತ್ರಿಸ್ತವೆ. ಜಾನ್ ಆಸ್ಟಿನ್ ಹೇಳ್ತಾನೆ ಪರಮಾಧಿಕಾರ ಅಂದ್ರೆ ಅದೊಂದು ನಿರಂಕುಶವಾದುದು, ಅದನ್ನ ಯಾರು ಪ್ರಶ್ನಿಸುವಂತಿಲ್ಲ, ಅದಕ್ಕೆ ಯಾವ ನಿಯಂತ್ರಣವೂ ಇಲ್ಲ ಅಂತ ಹೇಳಿದ್ರೆ. ಆದ್ರೆ ವಾಸ್ತವಕ್ಕೆ ನಾವು ಬಂದಾಗ ಆಂತರಿಕವಾಗಿ ಒಂದು ದೇಶದ ಆಂತರಿಕವಾದಂತಹ ಪರಮಾಧಿಕಾರವನ್ನ ಆ ದೇಶದ ಸಂವಿಧಾನಾತ್ಮಕವಾದಂತಹ ಕಾನೂನುಗಳು ಆ ಪರಮಾಧಿಕಾರವನ್ನ ನಿಯಂತ್ರಣ ಮಾಡಿದ್ರೆ ಬಾಹ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನುಗಳು ಆ ಪರಮಾಧಿಕಾರವನ್ನ ಅದರ ಮೇಲೆ ಒಂದು ನಿಯಂತ್ರಣವನ್ನ ಹೊಂದಿರ್ತವೆ ಅನ್ನೋದನ್ನ ನಾವು ಮರಿಬಾರದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ಮೂರನೇ ಸಂಗತಿ ಅಂದ್ರೆ ಜನತಾ ಮತ್ತು ರಾಜಕೀಯ ಪರಮಾಧಿಕಾರ ಕಾನೂನಿನ ಮೂಲ ಎಂಬುದನ್ನ ಮರಿಬಾರದು. ಅಂದ್ರೆ ಒಂದು ಪರಮಾಧಿಕಾರ ಅನ್ನೋದು ಜನತೆ ಮತ್ತು ರಾಜಕೀಯದಿಂದನೇ ಅವರು ಪಡೆದುಕೊಂಡಿರ್ತಾನೆ ಅಂದ್ರೆ ಮೂರನೇ ಸಂಗತಿ ಅಂದ್ರೆ ಜನತಾ ಮತ್ತು ರಾಜಕೀಯ ಪರಮಾಧಿಕಾರಗಳು ಕಾನೂನಿನ ಮೂಲ ಅನ್ನೋದನ್ನ ನಾವು ಮರಿಬಾರದು. ಅಂದ್ರೆ ಜಾನ್ ಆಸ್ಟಿನ್ ಪ್ರಕಾರ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯ ಅಧಿಕಾರವೇ ಕಾನೂನಿನ ಮೂಲ ಅಂತ ಹೇಳ್ತಾನೆ. ಜಾನ್ ಆಸ್ಟಿನ್ ಏನ್ ಹೇಳ್ತಾನೆ, ಪರಮಾಧಿಕಾರ ಇದೆಯಲ್ಲ ಅದು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯ ಅಧಿಕಾರವೇ ಕಾನೂನಿನ ಮೂಲವಾಗಿದೆ ಅಂತ ಹೇಳ್ತಾನೆ. ಆದರೆ ವಾಸ್ತವದಲ್ಲಿ ನಾವು ನೋಡುವುದಾದರೆ ವಾಸ್ತವಿಕವಾಗಿ ನಾವು ಅದನ್ನ ಗಮನಿಸುವುದಾದರೆ ಆದರೆ ರೂಢಿ ಸಂಪ್ರದಾಯ ಧರ್ಮ ಮತ್ತು ಜನತೆಯ ಮೂಲವೇ ಕಾನೂನಿನ ಮೂಲ ಅನ್ನೋದನ್ನ ನಾವು ಮರಿಬಾರದು. ಯಾಕಂದ್ರೆ ಇವ ಹೇಳ್ತಾನೆ ಒಬ್ಬ ವ್ಯಕ್ತಿ
ತಾನು ಚಲಾಯಿಸುವಂತಹ ಅಧಿಕಾರದ ಮೂಲವೇ ಕಾನೂನಿನ ಮೂಲ ಅಂತ ಹೇಳ್ತಾನೆ ಆದರೆ ಖಂಡಿತವಾಗಿಯೂ ಅದು ತಪ್ಪಾಗುತ್ತೆ ಕಾನೂನಿನ ಮೂಲ ಯಾವುದಂದ್ರೆ ರೂಢಿಗಳು ಸಂಪ್ರದಾಯ ಜನತೆ ಧರ್ಮ ಇವುಗಳ ಮೂಲವೇ ಕಾನೂನಿನ ಮೂಲ ಆಗಿರುತ್ತೆ ಇವುಗಳಿಂದಲೇ ಇವುಗಳೇ ಕಾನೂನಿನ ಮೂಲವಾಗಿರುತ್ತೆ ಹೊರತಾಗಿ ಅವನು ನಿರ್ದಿಷ್ಟ ಒಬ್ಬ ಶ್ರೇಷ್ಠ ವ್ಯಕ್ತಿ ತಾನು ಹೊಂದಿರತಕ್ಕಂತಹ ಅಧಿಕಾರವೇ ಅಂತಿಮ ಅಲ್ಲ ಅದೇ ಕಾನೂನಿನ ಮೂಲ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ಮರಿಬಾರದು ಯಾಕಂದ್ರೆ ಈ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಇದನಲ್ಲ ಅವನು ತಾನು ಪಡೆದುಕೊಂಡಿರತಕ್ಕಂತಹ ಪರಮಾಧಿಕಾರವನ್ನ ಜನತೆಯಿಂದಲೇ ಪಡೆದಿರ್ತಾನೆ ಜನತೆಯಿಂದಲೇ ಆ ಪರಮಾಧಿಕಾರವನ್ನ ಪಡೆದಿರ್ತಾನೆ ಹಾಗಾಗಿ ಇಲ್ಲಿ ಅವನು ಚಲಾಯಿಸತಕ್ಕಂತಹ ಅಧಿಕಾರವೇ ಕಾನೂನಿನ ಮೂಲ ಖಂಡಿತವಾಗಲು ಅಲ್ಲ ಅನ್ನೋದನ್ನ ನಾವು ಮರಿಬಾರದು ಇನ್ನ ಪರಮಾಧಿಕಾರವು ನಾಲ್ಕನೇ ಸಂಗತಿ ಪರಮಾಧಿಕಾರವು ವಿಭಜಿಸಲ್ಪಟ್ಟಿರುವ ಲಕ್ಷಣವನ್ನ ಹೊಂದಿದೆ ಅಂತ ಹೇಳ್ತಾರೆ ಬಹುತ್ವವಾದಿಗಳಂತೆ ಪರಮಾಧಿಕಾರವು ವಿಭಜಿಸಲ್ಪಟ್ಟಿರುವ ಲಕ್ಷಣವನ್ನ ಹೊಂದಿದೆ ಅಂತ ಹೇಳ್ತಾರೆ ಅದು ಹೇಗೆ ಅಂದ್ರೆ ನೋಡಿ ಪರಮಾಧಿಕಾರವು ವಿಭಜಿಸಲ್ಪಟ್ಟಿದೆ ಅದು ಹೇಗೆ ಅಂದ್ರೆ ಆಂತರಿಕ ಹಾಗೂ ಬಾಹ್ಯ ಮಿತಿಗೆ ಒಳಪಡುತ್ತದೆ ಪರಮಾಧಿಕಾರವು ಆಂತರಿಕ ಮತ್ತು ಬಾಹ್ಯ ಮಿತಿಗೆ ಒಳಪಟ್ಟಿದೆ ಅಲ್ಲದೆ ಇದು ಸಂಘ ಸಂಸ್ಥೆಗಳಿಗೆ ವಿಭಜಿಸಲ್ಪಟ್ಟಿದೆ ಪರಮಾಧಿಕಾರವು ಸಂಘ ಸಂಸ್ಥೆಗಳಿಗೆ ಇದನ್ನು ವಿಭಜಿಸಲ್ಪಟ್ಟಿದೆ ಹೇಗೆ ಅಂದ್ರೆ ಒಂದು ರಾಜ್ಯವು ಮಾಡುವಂತಹ ಹಲವಾರು ಕೆಲಸ ಕಾರ್ಯಗಳನ್ನ ಒಂದು ರಾಜ್ಯವು ಅವಶ್ಯವಾಗಿ ಮಾಡಬೇಕಾಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಮಾಡ್ತಾ ಇದ್ದಾವೆ ಹಾಗಾಗಿ ಪರಮಾಧಿಕಾರವು ವಿಭಜಿಸಲ್ಪಟ್ಟಿದೆ ಅದನ್ನ ವಿಭಜನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಜಾನ್ ಆಸ್ಟಿನ್ ಹೇಳಿದ್ರೆ ಬಹುತ್ವವಾದಿಗಳು ಇಲ್ಲ ಹೇಳ್ತಾರೆ ಇಲ್ಲ ಪರಮಾಧಿಕಾರವನ್ನ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಹೇಗೆಂದ್ರೆ ಒಂದು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಪರಮಾಧಿಕಾರ ಅನ್ನದ್ದು ಅದನ್ನ ವಿಭಜನೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಬಹುತ್ವವಾದಿಗಳು ವಾದಿಸ್ತಾರೆ ಹೇಗೆಂದ್ರೆ ಒಂದು ರಾಜ್ಯ ಮಾಡಬೇಕಾಗಿರ್ತಕ್ಕಂತಹ ಎಷ್ಟೋ ಕೆಲಸ ಕಾರ್ಯಗಳನ್ನ ಇವತ್ತು ಖಾಸಗಿ ಆಗಿರ್ತಕ್ಕಂತಹ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾವೆ ಹಾಗಾಗಿ ಪರಮಾಧಿಕಾರವು ವಿಭಜಿಸಲ್ಪಡುತ್ತೆ ಇದು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಕೂಡ ಹೇಳ್ತಾರೆ ಇನ್ನ ಐದನೇ ಸಂಗತಿ ಅಂದ್ರೆ ಸಂಯುಕ್ತ ಹಾಗೂ ಪರಮಾಧಿಕಾರ ಸಂಯುಕ್ತ ಒಂದು ವ್ಯವಸ್ಥೆಯಲ್ಲಿ ಯಾವ ದೇಶ ಸಂಯುಕ್ತವಾಗಿರ್ತಕ್ಕಂತಹ ಒಕ್ಕೂಟವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಹೊಂದಿರುತ್ತೋ ಆ ದೇಶದಲ್ಲಿ ಪರಮಾಧಿಕಾರ ವಿಭಜನೆಯಾಗಿರುತ್ತದೆ ಅಂತ ಹೇಳ್ತಾರೆ ವಿಭಜಿತವಾಗಿರುತ್ತೆ ಯಾವ ದೇಶವು ಒಕ್ಕೂಟ ವ್ಯವಸ್ಥೆಯನ್ನ ಫೆಡರಲ್ ಒಂದು ಸಿಸ್ಟಮ್ ಅನ್ನ ಹೊಂದಿರುತ್ತೋ ಆ ದೇಶದಲ್ಲಿ ಪರಮಾಧಿಕಾರವು ವಿಭಜಿಸಲ್ಪಟ್ಟಿರುತ್ತದೆ ಅದನ್ನ ವಿಂಗಡಣೆಯನ್ನ ಹಂಚಿಕೆಯನ್ನ ಮಾಡಿಕೊಟ್ಟಿರಲಾಗಿರುತ್ತೆ ಅಂತ ಕೂಡ ಅವರು ಹೇಳ್ತಾರೆ ಯಾರು ಅಂದ್ರೆ ಇದನ್ನ ಬಹುತ್ವವಾದಿಗಳು ಹೇಳ್ತಾರೆ ಹೇಗ ಪರಮಾಧಿಕಾರವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಅದನ್ನ ವಿಭಜನೆಯನ್ನ ಮಾಡಿಕೊಟ್ಟಿರಲಾಗಿರುತ್ತೆ ಅದು ಹೇಗೆ ಸಂವಿಧಾನಾತ್ಮಕವಾಗಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳನ್ನ ಪರಮಾಧಿಕಾರವನ್ನ ಹಂಚಿಕೆಯನ್ನ ಮಾಡಿಕೊಟ್ಟಿರಲಾಗಿರುತ್ತೆ ಹಾಗಾಗಿ ಕೇಂದ್ರದ ಹಸ್ತಕ್ಷೇಪವಿಲ್ಲದೆ ರಾಜ್ಯ ಸರ್ಕಾರ ಸ್ವತಂತ್ರವಾಗಿ ತನ್ನ ಅಧಿಕಾರಗಳನ್ನ ಚಲಾಯಿಸುತ್ತದೆ ಅಂತೇಳಿ ಬಹುತ್ವವಾದಿಗಳು ತಮ್ಮ ವಾದವನ್ನ ಮಂಡಿಸುತ್ತಾ ಈ ಜಾನ್ ಆಸ್ಟಿನ್ ಅನ್ನ ಒಂದು ಸಿದ್ಧಾಂತವನ್ನ ಟೀಕಿಸ್ತಾರೆ ಯಾವ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನ ಹೊಂದಿದೆಯೋ ಫೆಡರಲ್ ಸಿಸ್ಟಮ್ ಅನ್ನ ಹೊಂದಿದೆಯೋ ಆ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಅಧಿಕಾರಗಳನ್ನ ಹಂಚಿಕೆಯನ್ನ ಮಾಡಿಕೊಟ್ಟಲಾಗಿರುತ್ತೆ ಆ ಮೂಲಕ ಪರಮಾಧಿಕಾರವನ್ನ ವಿಭಜನೆಯನ್ನ ಮಾಡಿರಲಾಗಿರುತ್ತೆ ಹೇಗೆಂದ್ರೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ರಾಜ್ಯ ಸರ್ಕಾರಗಳು ಸ್ವತಂತ್ರವಾಗಿ ತಮ್ಮ ಅಧಿಕಾರಗಳನ್ನ ಚಲಾಯಿಸುತ್ತವೆ ಹಾಗಾಗಿ ಪರಮಾಧಿಕಾರವು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ವಿಂಗಡಣೆಯನ್ನ ಹಂಚಿಕೆಯನ್ನ ಮಾಡಿಕೊಟ್ಟಲಾಗಿರುತ್ತೆ ಅಂತೇಳಿ ಬಹುತ್ವವಾದಿಗಳು ತಮ್ಮ ವಾದವನ್ನ ಮಂಡಿಸ್ತಾರೆ ಇನ್ನ ಆರನೇ ಸಂಗತಿ ಅಂದ್ರೆ ಪರಮಾಧಿಕಾರವು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಲ್ಲ ಅಂತ ಹೇಳ್ತಾರೆ ಹೇಗೆ
परमाधिकार केवल राज्य के मात्र सीमित सरकार विविध अंग सरकार विविध अंग शासकांग कार्यांग न्यायांग राज्य अधीन विविध संघ संस्थे परमाधिकार सेरदे केवल राज्य के मात्र अब सीमित विद्यार्थी गमन परमाधिकार अंत केवल राज्य के मात्र अब सीमित परमाधिकार हंचिके आगे शासकांग के कार्यांग के न्यायांग के राज्य अधीन विविध संघ संस्थे परमाधिकार सेरदे केवल राज्य के मात्र अब सीमित आगे बहुत्ववादी जॉन आस्टिन एकात्मक सिद्धांत टीकिस्ता खंडिस्ता बरतर इन्ना संगति अंद्रे जॉन आस्टिन एकात्मक परमाधिकार सिद्धांत ना प्रजाप्रभुत्व दृष्टियल्ली नोड़ा प्रजाप्रभुत्व दृष्टियल्ली नोड़ा इन प्रजाप्रभुत्व के विरुद्धवादुदु अंत हेळ्तारे जॉन आस्टिन सिद्धांतवन्न प्रजाप्रभुत्व दृष्टिया ना नोड़ा संपूर्ण प्रजाप्रभुत्व तत्व के विरुद्धवादुदु अंत हेळ्तारे प्रजाप्रभुत्ववादी प्रजाप्रभुत्ववादी प्रकार परमाधिकार ಪ್ರಜೆಗಳಿಗೆ ಮಾತ್ರ ಸೇರಿದೆ ಪರಮಾಧಿಕಾರವು ಪ್ರಜೆಗಳಿಗೆ ಮಾತ್ರ ಸೇರುತ್ತದೆ ಹೊರತಾಗಿ ಅದನ್ನ ನಿರ್ದಿಷ್ಟವಾಗಿರತಕ್ಕಂತ ಪರಮಾಧಿಕಾರಿಯ ಕೈಯಲ್ಲಿ ಇರೋದಿಲ್ಲ ನಿರ್ದಿಷ್ಟ ವ್ಯಕ್ತಿಯ ಕೈಯಲ್ಲಿ ಪರಮಾಧಿಕಾರ ಇರೋದಿಲ್ಲ ಪ್ರಜಾಪ್ರಭುತ್ವವಾದಿಗಳ ಪ್ರಕಾರ ಪರಮಾಧಿಕಾರವು ಪ್ರಜೆಗಳ ಕೈಯಲ್ಲಿ ಇರುತ್ತದೆ ಹೊರತಾಗಿ ಅದು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅಥವಾ ಪರಮಾಧಿಕಾರಿಯ ಕೈಯಲ್ಲಿ ಪರಮಾಧಿಕಾರ ಇರೋದೆ ಇಲ್ಲ ಹಾಗಾಗಿ ಇದು ವಾಸ್ತವದಿಂದ ತುಂಬಾನೇ ದೂರವಾಗಿದೆ ಇದು ವಾಸ್ತವದಿಂದಕ್ಕೆ ತುಂಬಾ ದೂರವಾಗಿದೆ ಇದು ಸತ್ಯದಿಂದ ಬಹಳಷ್ಟು ದೂರದಲ್ಲಿನೇ ಇದೆ ಕೇವಲ ಒಂದು ಊಹೆ ಅಂತ ಹೇಳಿ ಒಂದಿದೆ ಎಂದರೆ ಜೊತೆಗೆ ಇದು ಆಧುನಿಕ ಕಾಲಕ್ಕೆ ಹೊಂದಾಣಿಕೆ ಆಗೋದೇ ಇಲ್ಲ ಹಾಗಾಗಿ ಇದು ಸಂಪೂರ್ಣವಾಗಿ ತಪ್ಪಾಗಿರತಕ್ಕಂತ ಒಂದು ವಿಷಯ ಆಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವವಾದಿಗಳು ಇದನ್ನ ಕಡಾಖಂಡಿತವಾಗಿ ಟೀಕೆಯನ್ನ ಮಾಡ್ತಾ ಬರ್ತಾರೆ ಇನ್ನ ಎಂಟನೇ ಸಂಗತಿ ಅಂದ್ರೆ ಪರಮಾಧಿಕಾರ ಅನ್ನುವಂತದ್ದು ಅಪರಿಮಿತ ಹಾಗೂ ಸಾರಿ ಪರಮಾಧಿಕಾರ ಅಪರಿಮಿತ ಅಧಿಕಾರ ನಿರಂಕುಶ ಪ್ರಭುತ್ವಕ್ಕೆ ಕಾರಣವಾಗುತ್ತೆ ಪರಮಾಧಿಕಾರವನ್ನು ನಾವು ಅಪರಿಮಿತವಾದದ್ದು ಅಂತ ಏನಾದರೂ ಒಪ್ಪಿಕೊಂಡಿದ್ದೆ ಆದ್ರೆ ಪರಮಾಧಿಕಾರವನ್ನು ನಾವು ಅಪರಿಮಿತವಾದದ್ದು ಅದಕ್ಕೆ ಯಾವುದೇ ಮಿತಿನೇ ಇಲ್ಲ ಅದನ್ನ ಚಲಾಯಿಸಿಕೊಡುವಂತಹ ವ್ಯಕ್ತಿಗೆ ಯಾವುದೇ ಕಾನೂನಾತ್ಮಕವಾಗಿರ್ತಕ್ಕಂತಹ ಮಿತಿಗಳೇ ಇಲ್ಲ ಅಂತ ನಾವೇನಾದರೂ ಒಪ್ಪಿಕೊಂಡಿದ್ದೆ ಆದ್ರೆ ಅದು ನಿರಂಕುಶ ಪ್ರಭುತ್ವಕ್ಕೆ ಒಂದು ಹೆದ್ದಾರಿಯಾಗಿ ಬದಲಾಗುತ್ತೆ ಅಂತ ಹೇಳಿ ಅವರು ಅಂದ್ರೆ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯ ಕೈಯಲ್ಲಿ ಅಪರಿಮಿತವಾಗಿರ್ತಕ್ಕಂತಹ ಅಧಿಕಾರವನ್ನು ನಾವು ಕೊಟ್ಟಿದ್ದೆ ಆದ್ರೆ ಅದು ಖಂಡಿತವಾಗಲೂ ಸರ್ವಾಧಿಕಾರತ್ವಕ್ಕೆ ಒಂದು ಹೆದ್ದಾರಿಯಾಗಿ ಆಗುತ್ತೆ ಹಾಗಾಗಿ ಇಂತಹ ಸರ್ವಶಕ್ತ ಪರಮಾಧಿಕಾರವು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರವನ್ನು ಚಲಾಯಿಸುತ್ತದೆ ಹಾಗಾಗಿ ದೇಶ ಹೀಗೆ ಚಲಾಯಿಸುವುದರ ಮೂಲಕ ದೇಶಕ್ಕೆ ಜನರಿಗೆ ತೊಂದರೆಗಳು ಕಷ್ಟಗಳು ಅಪಾಯಕಾರಿ ಆಗ್ತಕ್ಕಂಥ ಸಾಧ್ಯತೆ ಇದಕ್ಕೆ ಇದೆ ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂದ್ರೆ ಹಿಟ್ಲರ್ ಮತ್ತು ಮುಸ್ಸೋಲಿನಿಗಳನ್ನು ನಾವಿಲ್ಲಿ ಎಕ್ಸಾಂಪಲ್ ಆಗಿ ಹೇಳಕ್ಕೆ ಬರುತ್ತೆ ಹಾಗಾಗಿ ಈ ಅಪರಿಮಿತವಾಗಿರ್ತಕ್ಕಂಥದ್ದು ಪರಮಾಧಿಕಾರವನ್ನ ಅಪರಿಮಿತವಾದದ್ದು ಅಂತ ನಾವೇನಾದರೂ ಒಪ್ಪಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಅದು ಇಡೀ ದೇಶಕ್ಕೆ ಆ ದೇಶದ ಎಲ್ಲಾ ನಾಗರಿಕರಿಗೆ ಇದೊಂದು ಅಪಾಯದ ಮುನ್ಸೂಚನೆಯಾಗುತ್ತೆ ಅವರಿಗೆಲ್ಲ ತೊಂದರೆ ಅನ್ನುವಂಥದ್ದು ಕಟ್ಟಿಟ್ಟವಾದಂತಹ ಒಂದು ಬುತ್ತಿ ಅಂತಾನೆ ನಾವಿಲ್ಲಿ ಹೇಳಬಹುದು ಇನ್ನ ಒಂಬತ್ತನೇ ಸಂಗತಿ ಅಂದ್ರೆ ಸರ್ವಾಧಿಕಾರತ್ವ ನಿರ್ದಿಷ್ಟವಾಗಿ ಸ್ಪಷ್ಟಪಡಿಸಲು ಸಾಧ್ಯವಿಲ್ಲ ಪರಮಾಧಿಕಾರವನ್ನ ನಿರ್ದಿಷ್ಟವಾಗಿ ಹೀಗೆ ಇದೆ ಒಂದು ಹಿಂದೆ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲವೇ ಇಲ್ಲ ಅಂತೇಳಿ ಈ ಜಾನ್ ಆಸ್ಟಿನ್ ಸಿದ್ಧಾಂತವನ್ನ ಟೀಕೆಯನ್ನ ಮಾಡ್ತಾರೆ ಹೇಗೆಂದ್ರೆ
ಜಾನ್ ಆಸ್ಟಿನ್ನ ಪರಮಾಧಿಕಾರವು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅಥವಾ ವ್ಯಕ್ತಿಗಳ ಶ್ರೇಷ್ಠ ವ್ಯಕ್ತಿಗಳ ಕೈಯಲ್ಲಿ ಇರುತ್ತದೆ ಅಂತ ಹೇಳ್ತಾನೆ ಪರಮಾಧಿಕಾರ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅಥವಾ ಶ್ರೇಷ್ಠ ವ್ಯಕ್ತಿಗಳ ಗುಂಪಿನಲ್ಲಿ ಅಥವಾ ಸಮೂಹದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಆದರೆ ಯಾರಲ್ಲಿದೆ ರಾಜನೋ ರಾಣಿನೋ ಪ್ರಧಾನಿಯೋ ಅಥವಾ ಸಚಿವ ಸಂಪುಟವೋ ಕ್ಯಾಬಿನೆಟ್ ಅಲ್ಲಿದೆಯಾ ಸ್ಪಷ್ಟವಾಗಿ ಅದನ್ನ ಅಲ್ಲಿ ಎಲ್ಲೂ ಅವನು ಹೇಳೇ ಇಲ್ಲ ಹಾಗಾಗಿ ಜೊತೆಗೆ ಜನತೆ ಎಲ್ಲಿದನ ಅಂತ ಹೇಳಿ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ ಹಾಗಾಗಿ ಅದನ್ನ ಹೇಳಕ್ಕೂ ಕೂಡ ಬರೋದೇ ಇಲ್ಲ ಅಂತೇಳಿ ಮತ್ತೊಂದು ವಾದವನ್ನ ತಂದು ಇಲ್ಲಿ ಇಡ್ತಾ ಈ ಜಾನ್ ಆಸ್ಟಿನ್ ಸಿದ್ಧಾಂತವನ್ನ ಟೀಕಿಸ್ತಾ ಬರ್ತಾರೆ ಇನ್ನ ಕೊನೆಯ ಸಂಗತಿ ಅಂದ್ರೆ ಜಾನ್ ಆಸ್ಟಿನ್ನ ಪರಮಾಧಿಕಾರ ಸಿದ್ಧಾಂತವು ಅವಾಸ್ತವಿಕ ಮತ್ತು ಆಧಾರ ರಹಿತ ಅಂತ ಹೇಳ್ತಾರೆ ಜಾನ್ ಆಸ್ಟಿನ್ನ ಸಿದ್ಧಾಂತವನ್ನ ಬಹುತ್ವವಾದಿಗಳು ಕಡಾಖಂಡಿತವಾಗಿ ಟೀಕಿಸ್ತಾರೆ ಖಂಡಿಸ್ತಾರೆ ಜಾನ್ ಆಸ್ಟಿನ್ ನೀನು ಮಂಡಿಸಿರ್ತಕ್ಕಂತ ಸಿದ್ಧಾಂತ ಇದೆಯಲ್ಲ ಅದು ಕಡಾಖಂಡಿತವಾಗಿ ಹೇಳ್ತೀವಿ ಇದು ಆಧಾರ ರಹಿತ ಅವಾಸ್ತವಿಕ ಇದು ವಾಸ್ತವದಿಂದ ದೂರವಾಗಿದೆ ಇಂತ ಒಂದು ಪರಮಾಧಿಕಾರ ಹಿಂದೆ ಇತ್ತು ಅಂತ ಹೇಳಿಕೆ ಅಥವಾ ಹೀಗೆ ಇದೆ ಅಂತ ಹೇಳಿಕೆ ಎಲ್ಲೂ ನಮಗೆ ಆಧಾರಗಳು ಸಿಗೋದೇ ಇಲ್ಲ ಹಾಗಾಗಿ ಇದು ಆಧಾರ ರಹಿತವಾದದ್ದು ಅಂತೇಳಿ ಅವರು ಹೇಳ್ತಾರೆ ಹೇಗಂದ್ರೆ ನೋಡಿ ಬಹುಶಃ ಇಂತ ಒಂದು ಅಧಿಕಾರ ಯಾವ ಸಮಯದಲ್ಲಿ ಇತ್ತು ಅಂದ್ರೆ ನಾಗರಿಕ ಪೂರ್ವ ಸ್ಥಿತಿಯಲ್ಲಿ ಮನುಷ್ಯ ನಾಗರಿಕ ಪೂರ್ವ ಸ್ಥಿತಿಯಲ್ಲಿ ಇದ್ದಾಗ ಇಂತಹ ಒಂದು ಅಧಿಕಾರ ಇತ್ತು ಅಂದ್ರೆ ಬಹುಶಃ ನಾವು ಅದನ್ನೇನಾದ್ರೂ ನಂಬಬಹುದೇನೋ ಹೊರತಾಗಿ ಆದರೆ ನಾಗರಿಕ ಸಮಾಜದಲ್ಲಿ ಇಂಥದ್ದ ಒಂದು ಪರಮಾಧಿಕಾರ ಇತ್ತು ಅಂತೇಳಿ ನಾವು ಒಪ್ಪಿಕೊಳ್ಳಕ್ಕೆ ಯಾವುದೇ ತರಹದ ಆಧಾರಗಳು ಇಲ್ಲ ನೀನು ಕೊಟ್ಟು ಇಲ್ಲ ಅಂತೇಳಿ ಅವನ ಸಿದ್ಧಾಂತವನ್ನ ಖಂಡಿಸ್ತಾರೆ ಯಾರಂದ್ರೆ ಸರ್ ಹೆನ್ರಿಮನ್ ಕ್ಲರ್ಕ್ ಸಿಜಿಕ್ ಹೆರಾಲ್ಡ್ ಹೆರಾಲ್ಡ್ಸ್ಕಿ ಇಂತಹ ಮುಂತಾದ ರಾಜ್ಯಶಾಸ್ತ್ರಜ್ಞರು ಅವರ ಸಿದ್ಧಾಂತವನ್ನ ಕಡಾಖಂಡಿತವಾಗಿ ಖಂಡಿಸ್ತಾ ಬರ್ತಾರೆ ಇನ್ನು ಕೊನೆಯದಾಗಿ ಏನನ್ನ ನಾವು ಇಲ್ಲಿ ಹೇಳಬಹುದು ಅಂದ್ರೆ ಜಾನ್ ಆಸ್ಟಿನ್ನ ಈ ಏಕಾತ್ಮಕ ಪರಮಾಧಿಕಾರ ಸಿದ್ಧಾಂತವು ನಿರಂಕುಶ ಪ್ರಭುತ್ವಕ್ಕೆ ಒಂದು ದಾರಿಯನ್ನ ಮಾಡಿಕೊಡುತ್ತೆ ನಿರಂಕುಶವಾಗಿರ್ತಕ್ಕಂತಹ ಪ್ರಭುತ್ವಕ್ಕೆ ಇದೊಂದು ದಾರಿಯಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ ಒಟ್ಟಿನಲ್ಲಿ ಅಂದ್ರೆ ನಿರಂಕುಶ ಪ್ರಭುತ್ವವನ್ನ ಇವನು ಪ್ರತಿಪಾದನೆಯನ್ನು ಕೂಡ ಮಾಡ್ತಾನೆ ಯಾಕಂದ್ರೆ ಅವನ ಮೇಲೆ ಅವನ ಚಿಂತನೆಗಳ ಮೇಲೆ ಅಂತಹ ವ್ಯಕ್ತಿಗಳ ಪ್ರಭಾವ ಕೂಡ ಇತ್ತು ಒಂದು ಜೆರೋಮ್ ಬೆಂಥಮ್ ಆಗ್ಲಿ ಅಥವಾ ಥಾಮಸ್ ಹಾಬ್ಸನ್ ಒಂದು ಚಿಂತನೆಗಳು ಇವನ ಮೇಲೆ ಪ್ರಭಾವವನ್ನ ಬೀರಿದ್ರಿಂದನೆ ಬಹುಶಃ ಇಂತಹ ಒಂದು ಸಿದ್ಧಾಂತವನ್ನ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು ಒಂದರ್ಥದಲ್ಲಿ ಪರಮಾಧಿಕಾರವನ್ನ ರಾಜ್ಯಕ್ಕೆ ಮಾತ್ರ ಸೀಮಿತಗೊಳಿಸಿರುವುದು ಕೂಡ ವಾಸ್ತವಿಕವಾಗಿದೆ ಅಂತಾನೆ ಅವನು ಸಮರ್ಥನೀಯ ನಿಜವಾಗ್ಲೂ ಇದೊಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ ಅಂತೇಳಿ ವಾಸ್ತವದಲ್ಲಿ ನಾವು ನೋಡಿದಾಗ ಖಂಡಿತ ಇದನ್ನ ನಾವು ಸಮರ್ಥಿಸಿಕೊಳ್ಳಲಿಕ್ಕೆ ಸಾಕಷ್ಟು ದಾರಿಗಳು ಕೂಡ ಇದಾವೆ ಪರಮಾಧಿಕಾರವು ರಾಜ್ಯಕ್ಕೆ ಮಾತ್ರ ಸೀಮಿತವಾದುದು ಅಂತ ಹೇಳಲಿಕ್ಕೆ ಸಾಕಷ್ಟು ನಮಗೆ ಆಧಾರಗಳು ಸಿಗ್ತವೆ ಅಂತೇಳಿ ಕೂಡ ನಾವಿಲ್ಲಿ ಹೇಳ್ಬೋದು ಅಲ್ಲದೆ ಈ ಪರಮಾಧಿಕಾರವನ್ನ ಅತ್ಯಂತ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಇದನ್ನ ರೂಪಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದಾನೆ ವೈಜ್ಞಾನಿಕವಾಗಿರ್ತಕ್ಕಂತಹ ನೆಲೆಯಲ್ಲಿ ಇದನ್ನ ಪ್ರತಿಪಾದನೆಯನ್ನ ಮಾಡಿರುವಲ್ಲಿ ಒಂದು ಪ್ರಯತ್ನವನ್ನ ಒಂದು ಉತ್ತಮವಾಗಿ ಮಾಡಿದಾನೆ ಇಂತಹ ವ್ಯಕ್ತಿಗಳಲ್ಲಿ ಇವನು ಪ್ರಥಮಕ ಅಥವಾ ಪ್ರಥಮ ವ್ಯಕ್ತಿಯಾಗಿದ್ದಾನೆ ಅಂತೇಳಿ ಹೇಳ್ತಾರೆ ಜೊತೆಗೆ ಇಡೀ ಅವನ ಸಿದ್ಧಾಂತವನ್ನ ಗಮನಿಸಿದಂತಹ ಗಿಲ್ಕ್ರಿಸ್ಟ್ ಅನ್ನಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ ಹೇಳ್ತಾನೆ ಪರಮಾಧಿಕಾರವನ್ನು ನಾವು ಅಧ್ಯಯನವನ್ನ ಮಾಡುವಾಗ ಅವಶ್ಯವಾಗಿ ನಾವು ಜಾನ್ ಆಸ್ಟಿನ್ ಸಿದ್ಧಾಂತವನ್ನ ಅಧ್ಯಯನ ಮಾಡದೆ ಹೋದರೆ ಪರಮಾಧಿಕಾರದ ಅಧ್ಯಯನ ಅದು ಇನ್ಕಂಪ್ಲೀಟ್ ಅಥವಾ ಅದು ಅಪೂರ್ಣವಾಗಿಯೇ ಉಳಿಯುತ್ತೆ ಪರಮಾಧಿಕಾರ ಸಿದ್ಧಾಂತವನ್ನು ನಾವು ಅಥವಾ ಪರಮಾಧಿಕಾರದ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾದ್ರೆ ನಾವು ಜಾನ್ ಆಸ್ಟಿನ್ ಸಿದ್ಧಾಂತವನ್ನು ಕೂಡ ನಾವು ಅಧ್ಯಯನವನ್ನು ಮಾಡಿದಾಗ ಮಾತ್ರ ಅದನ್ನು ಪೂರ್ಣವಾಗಿರ್ತಕ್ಕಂತ ಒಂದು ಅಧ್ಯಯನ ಆಗುತ್ತದೆ ಹೊರತಾಗಿ ಅವನ ಸಿದ್ಧಾಂತದ ಅಧ್ಯಯನ ಇಲ್ಲದೆ ಅದು ಅಪೂರ್ಣವಾಗುತ್ತೆ ಅಂತ ಗಿಲ್ಕ್ರಿಸ್ಟ್ ಹೇಳ್ತಾನೆ ವಿದ್ಯಾರ್ಥಿಗಳೇ ಇದು ಈ ಜಾನ್ ಆಸ್ಟಿನ್ನ ಸಿದ್ಧಾಂತದ ಕುರಿತಾಗಿ ಜಾನ್ ಆಸ್ಟಿನ್ನ ಏಕಾತ್ಮಕ ಪರಮಾಧಿಕಾರ ಸಿದ್ಧಾಂತದ ಕುರಿತಾಗಿ ಇರ್ತಕ್ಕಂತಹ ವಿಚಾರ ಅಂತೇಳಿ ನಾವು
ವಿಮರ್ಶೆಯನ್ನ ಮಾಡಲಾಗಿದೆ ಅದರ ಬಗ್ಗೆ ನಾವು ನೋಡಿದ್ವಿ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ।